ಹಂಗೆ ಸ್ಟ್ರೇಟ್ ಹೋಗ್ಬೇಕಾಯ್ತು ಬಟ್ ಲೈಟಿಂಗ್ಸ್ ಹಾಕಿಲ್ಲ ಅದಕ್ಕೆ ಹಿಂಗೆ ಬಂದಿನಿ. ಇಲ್ಲ ಅಯ್ಯೋ ಲೈಟಿಂಗ್ಸ್ ಆಗ್ತದೆ, ಇಲ್ಲಿ ಕೂಡ ಕರೆಂಟ್ ಹೋಯ್ತು, ಅಯ್ಯೋ ಮೋಸರ್ಗಾಯ ಎಲ್ಲ ಹೋಯ್ತು. ಜಾಸ್ತಿ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆ ಪಕ್ಕ ಬೆಲ್ ಐಕಾನ್ ಆನ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್ K34 ರೈಡರ್. ನಾನು ಬಳ್ಳಾರಿ ಉತ್ಸವ ನೋಡ್ಸೋಕೆ ಬಂದರೆ ಇಡೀ ಅಮ್ಮ ಎಷ್ಟು ಟ್ರಾಫಿಕ್ ಆಗುತ್ತೆ, ಭಯಂಕರ ಭಯಂಕರ ಟ್ರಾಫಿಕ್ಕು. ನಮ್ಮ ಫ್ರೆಂಡ್ ಹೇಳ್ದು 10 ಗಂಟೆ ಬಾಳೆ ಯಾರು ಇರಲ್ಲ ಅಲ್ಲ, ನಾನೇ ಇಲ್ಲ ನಾನು 7 o'clock 8 o'clock ನೋಡ್ಬೇಕಂತೇಳಿ ಬಂದರೆ ಇಷ್ಟು ಟ್ರಾಫಿಕ್ ಹಾಫ್ ಆನ್ ಅವರ್ ಆಗುತ್ತೆ. ಲೈಟಿಂಗ್ಸ್ ಆಗಿರಲ್ಲ, ನಮ್ಮ ಬಳ್ಳಾರಿ ಸ್ವಲ್ಪ ಡಿಫ್ರೆಂಟಲ್ಲಿ ಕಾಣಿಸುತ್ತೆ, ಅದಕ್ಕೆ ನಾನು ಇವಾಗ ಬಂದೆ. 9 o'clock 10 o'clock ಬಂದಿದ್ದ ಚೆನ್ನಾಗಿರ್ತಿತ್ತು. ನಮ್ಮ ಫ್ರೆಂಡ್ಸ್ ಇನ್ನೇನು ಬಂದಿದ್ರು 10 ಗಂಟೆಗೆಲ್ಲ, ಸೂಪರ್ ಇತ್ತು. ಲೈಟಿಂಗ್ಸ್ ಹಾಕಾರ ಇಲ್ಲ, ಇವರು ಹಾಕಿದ್ದಾರೆ. ಲೈಟಿಂಗ್ಸ್ ನೋಡೋಕೆ ಬಂದಿನಿ ಹಸ್ದೂರ್ಗಿಂದ, ಒಂದು ರೌಂಡ್ ಉಲ್ಟಾ ಹಾಕೊಂಬರಣ್ರಿ, ಉಲ್ಟಾನು ಹಾಕೊಂಬರೋದ್ರಿ. ಅಮ್ಮ ಟ್ರಾಫಿಕ್ ಜಗ್ಗೈತೆ. ಇದು ಲಾಡ್ಸು ಆಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾವು ಕೂಡ ಹಿಂದೆ ನೋಡೋಣ. ಇದು ಆರ್ಡ್ಸ್, ಇದು ವಿಂಡೋ ಫ್ಲಾಗ್ ಹಾಕಿದ್ದು. ಅಲ್ಲೊಂದು ಎಲಿಫೆಂಟ್ ಹಾಕಿದ್ದು, ಎಲಿಫೆಂಟ್ ಐ ಲವ್ ಬಳ್ಳಾರಿ. ಅದೆಲ್ಲ ಲೈಟಿಂಗ್ಸ್ನ ಹಾಕಿ ಬಿದ್ದಿಲ್ಲ ಕರೆಕ್ಟಾಗಿ. ಆ ಕಡೆ ಐತೆ ಫುಲ್ ಅಂದ್ ಫುಲ್ ಜೋರು ಹಾಕರ ನಮ್ಮ ಬಳ್ಳಾರಿ ಲೈಟಿಂಗ್ಸು. ಇಲ್ಲೋಡ್ ಬದಲ ಇದೆ. ನಾನು ಗಾಡಿ ಪಾರ್ಕಿಂಗ್ ಮಾಡೋದಂದರೆ ಫುಲ್ ಅಂದ್ ಫುಲ್ ಟ್ರಾಫಿಕ್ ಐತೆ. ಇದು ಫಿಶ್ಶು, ಅದು ಆರ್ಸು. ಹೋಗ್ರಿ ಹೋಗ್ರಿ ಹೋಗ್ರಿ, ನಾವು ಪಾರ್ಕಿಂಗ್ ಮಾಡ್ಬೇಕು ಅಂಕಾಳಿ ಬಿಡುವಲ್ಲ. ಇದೆಲ್ಲ ಸೂಪರಾಗಿ ಮಾಡಾರ, ಎಲ್ಲ ಪಾರ್ಕಿಂಗ್ ಮಾಡೋಂದ್ರೆ ಜಾಗ ಐತೆ ಫುಲ್. ಇದೊಂದು ರೌಂಡ್ ಹಾಕೊಂಬರ ಹಿಂಗೆ. ಇದು ನೆಕ್ಸ್ಟ್ ಒಂದು ಚೆನ್ನಾಗೈತೆ, ಭಾರಿ ಇದು ಮಾಡ್ಸೋಣ. ಇದು ಬಂದು ಮೋತಿ ಸರ್ಕಲ್, ಅಲ್ಲಿ ಕೂಡ ಸೂಪರ್ ಐತೆ. ಇಲ್ಲ ಜಾತ್ರೆ ಜಾತ್ರೆ ಹೆಂಗೆ ಆಯಿತು. ನಾನು ಯೂಟ್ಯೂಬ್ಗೋಸ್ಕರ ಬಂದಿನಿ, ಬರ್ತಿದ್ದೆ ಬಿಡ್ರಿ ನೆಟ್ ಟೈಮು, ಅದು ಬೇರೆ. ಬಳ್ಳಾರಿ ಉತ್ಸವ ಎಲ್ಲ ಲೈಟಿಂಗ್ಸ್ ಮಾಡಿಲ್ಲ, ಅಲ್ಲಿ ಬಂದು ಆರ್ಸ್ ಎಲ್ಲ ಲೈಟಿಂಗ್ಸ್ ಮಾಡಿಲ್ಲ. ಓಕೆ, ಅಂದರೆ ಲೈಕ್ ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು ನಮ್ಮ ಬಳ್ಳಾರಲ್ಲಿ, ಅದಕ್ಕೆ ಫುಲ್ ಭಯಂಕರ ಲೈಟಿಂಗ್ಸ್ ಎಲ್ಲ ಹಾಕಾರ ಫಸ್ಟ್ ಟೈಮ್ ಉತ್ಸವಲ್ಲ. ಅದಕ್ಕೆ ಇಲ್ಲ ಹೊರಗೆ ಬಂದ್ರೆ ಜನರು ಅದಕ್ಕೆ ಇಷ್ಟು ಟ್ರಾಫಿಕ್ ಆಗುತ್ತೆ. ಹಂಪಿ ಉತ್ಸವ ಅಂತ ಕೇಳ್ತಿದ್ವಿ. ಹಂಪಿ ಉತ್ಸವ ಅಂದ್ರೆ ಓನ್ಲಿ ಹಂಪಿ ಒಳ್ಳೆ ಇರ್ತದೆ, ಯಾಕಂದರೆ ಹಂಪಿ ದೊಡ್ಡ ಟೂರಿಸ್ಟ್ ಪ್ಲೇಸ್ ಅಲ್ಲ, ಮೋಸ್ಟ್ಲಿ ಅದಕ್ಕೆ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ಹಿಂಗೆಲ್ಲ ಅನ್ಕೊಂಡಿದ್ದೀನಿ ನಾನು. ಲೈಕ್ ಎಲ್ಲ ಊರಲ್ಲಿ ಮಾಡ್ತಾರೆ, ನಾ ಮೊನ್ನೆ ಕೂಡ ನೋಡಿದೆ ಕೊಪ್ಪಲ್ ಅಲ್ಲಿ ಮಾಡಿದ್ರು ಹಿಂಗೆ ಉತ್ಸವ ಅಂತ. ಓ ಜಸ್ಟ್ ಮಿಸ್ ಆಕ್ಸಿಡೆಂಟ್ ಆಗುತ್ತೆ ಹೆಂಗ ಅಂತ. ಎಲ್ಲ ಫೋಟೊ ತಕ್ಕೊಂಡು ಎಲ್ಲರೂ ತಕ್ಕೊಂಡು ನಾನು ಅದು ತಕ್ಕೊಬಾರ್ದು. ಅವರಪ್ಪ ಆಕ್ಸಿಡೆಂಟ್ ಆಗ ಚಾನ್ಸ್ ಜಗ್ಗಿತ್ತು. ಹಿಂಗೆ ಕೂಡ ಹೋಗ್ಬಾರ್ದು, ನಾನು ಹಂಗೆ ಸ್ಟ್ರೇಟ್ ಹೋಗ್ಬೇಕಾಯ್ತು ಬಟ್ ಲೈಟಿಂಗ್ಸ್ ಹಾಕಿಲ್ಲ ಅದಕ್ಕೆ ಹಿಂಗೆ ಬಂದಿನಿ. ಇಲ್ಲ ಅಯ್ಯೋ ಲೈಟಿಂಗ್ಸ್ ಆಗ್ತದೆ, ಇಲ್ಲಿ ಕೂಡ ಕರೆಂಟ್ ಹೋಯ್ತು, ಅಯ್ಯೋ ಮೋಸರ್ಗಾಯ ಎಲ್ಲ ಹೋಯ್ತು. ಇಷ್ಟದಲ್ಲಿ ಇಂದ್ರಿದೆಲ್ಲ ಕರೆಂಟ್ ಹೋಯ್ತು, ಅದಕ್ಕೆ ಎಲ್ಲ ಲೈಟಿಂಗ್ಸ್ ತೆಗೆದ್ಬಿಟ್ಟಾನೆ. ಅದಕ್ಕೂ ಏನಾಯಿತು ಗೊತ್ತಿಲ್ಲ. ಅಲ್ಲೆಲ್ಲ ಫುಲ್ ಬೈಕ್ ಲೈಟಿಂಗ್ಸ್ ಫೋಟೋಸ್ ಎಲ್ಲ ತಕ್ಕೊತಿದ್ರು. ಇವಾಗ ಅದು ಫ್ಲಾಪ್ ಆಯಿತು ಪಾಪ. ಅಂದರೆ ಬರ್ತೈತೆ, ಕೆ ಬಿ ಅವ್ರಿಗೆ ಫೋನ್ ಮಾಡಿ ಇಲ್ಲಾಂದ್ರೆ ಏನೊಂದು ಮಾಡ್ತಾರ. ಇಷ್ಟು ಜಗ್ಗಿ ಲೈಟಿಂಗ್ಸ್ ಹಾಕಿ
ಕರೆಂಟ್ ಆಫ್ ಅವನು ಆನ್ ಮಾಡೋ ಎದಕ್ಕೋ ಮಾಡಿದಾನ ಗೊತ್ತಿಲ್ಲ, ಎಮರ್ಜೆನ್ಸಿ ಮಾಡಿರ್ಬೋದು. ಅಲ್ಲೆಲ್ಲ ಕರೆಂಟ್ ಆಯಿತು, ಬಟ್ ಇಲ್ಲಿ ಹೋಗಿಲ್ಲ ಅನ್ಕೊಂತೀನಿ. ಆ ಸೈಡಿಂದ ಹೋಗುತ್ತೆ, ಈ ಸೈಡ್ ಎಲ್ಲ ಸರ್ಕಲ್ ಸರ್ಕಲ್ಗೆಲ್ಲ ಮಸ್ತ್ ಮಾಡಿದ್ದಾರೆ ಉತ್ಸವ. ಅಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ಹೊರಗೆ ಬಂದು ಸ್ವಲ್ಪ ಎಂಜಾಯ್ಮೆಂಟ್ ಮೂಡಲ್ಲಿ ಬಂದಾರ. ನಾನು ಅನ್ಕೊಂಡು ನಮ್ಮ ಬಳ್ಳಾರಿ ಇದಕ್ಕೆ ಮಾಡೋಣ ಕರ್ನಾಟಕ ರಾಜ್ಯೋತ್ಸವ ಅವೆಲ್ಲ ಅನ್ಕೊಂತಿದ್ದೆ, ಬಟ್ ಇವಾಗ ಬಳ್ಳಾರಿ ಉತ್ಸವ ಮಾಡ್ತಾರೆ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಕೂಡ ಮಾಡ್ತಾರೆ. ಇಲ್ಲಿ ಕೂಡ ಮಸ್ತ್ ಐತೆ, ಪಿಕಾಕ್ ಇದು ಮಾಡಾರ. ವಾಹ್ ಪಿಕಾಕ್ ಸೂಪರ್ ಅನ್ ಸೂಪರ್ ಅನ್, ಕರೆಕ್ಟಾಗಿ ನೋಡ್ಸೋಕ್ಕಾಗಲ್ದು, ಫೋನಲ್ಲಿ ತೆಗೆದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಫುಲ್ ಟ್ರಾಫಿಕ್ ಜಾಮ್ ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಇದೆ. ಅವನ ಕಡ್ದಂಗೆ ಅನ್ನಿಸ್ತು, ಅವನ ಯಾವ ಇಲ್ಲ. ನಮ್ಮ ಫ್ರೆಂಡ್ ಕೂಡ ಇದೆ ದಾರಿಯಲ್ಲಿ ಬರೋದು, ಫುಲ್ ಬಾಣಗಳು ಬಿಡ್ತಿದಾರೆ ಮ್ಯಾಕ್ಸ್ ಅದೆಲ್ಲ ಆ ಥರ. ಅಲ್ಲಿ ಕೂಡ ಒಂದು ರೌಂಡ್ ಹೋಗ್ಬೋದಿತ್ತು, ಬಟ್ ಏನೋ ಬಂದ್ಬಿಟ್ಟು ಬಿಡು. ಇಲ್ಲಿ ಸೂಪರ್ ಅಂದರೆ ಸೂಪರ್ ಐತೆ. ಇಲ್ಲಿ ನೈಟ್ ಟೈಮ್ ಬಂದು ಒಂದು ಫೋಟೋ ತಕ್ಕೊಂಡ್ರೆ ಯಾರಿರಲ್ಲ, ನೊನೆ ಒಡೆಯಂಗೆ ಕೂಡ ಇರಲ್ಲ. ನೈಟ್ ಟೈಮ್ 11 o'clock ಬಂಡಿ ಒಂದೇ ಬ್ರೋ ವ್ಲಾಗಿಂಗ್ ಬ್ರೋ, ದಿಸ್ ಇಸ್ ಮೈ ಫ್ರೆಂಡ್ ನಿಖಿಲ್ ಕುಮಾರ್, ಸಿ ಎ ಸ್ಟೂಡೆಂಟ್ ಅಪ್ಕಮಿಂಗ್. ನಿಮ್ದು ಏನೋ ದೊಡ್ಡ ದೊಡ್ಡ ಕಂಪನೀಸ್ ಇದ್ರೆ ಸ್ವಲ್ಪ ಟ್ಯಾಕ್ಸ್ ಎಲ್ಲ ಫೈಲ್ ಮಾಡೋಕೆ ನೀವು ಕೊಡ್ರಿ, ನಂಬರು ಕಲ ಪೇಸ್ಟ್ ಮಾಡ್ತೀನಿ ನೋಡ್ರಿ. ಬಾಲೇ